ಹಲೋ ಸ್ನೇಹಿತರೆ ಕನ್ನಡ ಮಿಸ್ಟರ್ ಇನ್ಫೋ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಈ ಹಿಂದೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂದಿರೋ ಒಂದು ಸ್ಟೋರಿ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೆ ಅದನ್ನ ಇನ್ನು ಯಾರೆಲ್ಲ ನೋಡಿಲ್ವೋ ಈಗಲೇ ಹೋಗಿ ನೋಡಿ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗಲೇ ಹೋಗಿ ಚೆಕ್ ಮಾಡಿ ಇನ್ನು ಇವತ್ತಿನ ಕಥೆಗಡೆ ಬಂದರೆ ಇವತ್ತು ನಾನು ಬಿಗ್ ಬಾಸ್ ಮನೆಯಲ್ಲಿ ಆದ ಒಂದು ನೈಜ ಹಾರರ್ ಘಟನೆ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಇದು ಆ್ಯಕ್ಚುಲಿ ಆ ಮನೆಯಲ್ಲಿ ಆದಂಥ ಒಂದು ನೈಜ ಘಟನೆ ನಿಮಗೆ ಇಷ್ಟ ಆಗ್ಬೋದು ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೀಗೆ ಎಂಡ್ವರೆಗೆ ಕೇಳ್ತಾ ಹೋಗಿ ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ ಬಿಗ್ ಬಾಸ್ ರಿಯಾಲಿಟಿ ಶೋ ಈ ಶೋ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಹಿಂದಿ ಕನ್ನಡ ತಮಿಳ್ ಮಲಯಾಳಂ ಸೇರಿ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಪ್ರತಿ ವರ್ಷ ಈ ಶೋ ಬರ್ತಾ ಇದೆ ಹಿಂದಿಲಿ ಸಲ್ಮಾನ್ ಖಾನ್ ಹೋಸ್ಟ್ ಮಾಡ್ತಿದ್ರೆ ನಮ್ಮ ಕನ್ನಡದಲ್ಲಿ ಸುದೀಪ್ ಅವರು ಹೋಸ್ಟ್ ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ ಸೊ ಆ ಒಂದು ಕಾಂಟೆಸ್ಟ್ ಬಗ್ಗೆ ನಿಮಗೆ ಹೇಳಬೇಕಂತಿಲ್ಲ ಟೋಟಲ್ 12 ಜನ ಸೆಲೆಬ್ರಿಟಿಗಳನ್ನ ಒಂದು ಮನೆಯೊಳಗೆ ಬಿಡ್ತಾರೆ ಆ ಮನೆಯಲ್ಲಿ ಅವರು 100 ದಿನಗಳ ಕಾಲ ಕಳಿಬೇಕು ಸೊ ಹಾಗೆ ಅವರು ಕಾಲ ಕಳೆದಿದ್ದು ಒಂದು ಹಾಂಟೆಡ್ ಹೌಸಲ್ಲಿ ಅಂತ ಪಾಪ ಅವರಿಗೆ ಗೊತ್ತಿರಲಿಲ್ಲ ಕೆಲವೊಂದು ಆರ್ಟಿಕಲ್ ಹಾಗೆ ಕೆಲವೊಂದು ನ್ಯೂಸ್ ಪೇಪರ್ಗಳಲ್ಲಿ ಈ ಒಂದು ನ್ಯೂಸ್ ಬಂದಿತ್ತು ಸೊ ಆ ಒಂದು ಕತೆ ನಿಮಗಾಗಿ ಈ ಘಟನೆ ಬಿಗ್ ಬಾಸ್ನ ಯಾವ ಸೀಸನಲ್ಲಿ ಆಗಿದ್ದಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದಂತೂ ನಿಜ ಸೊ ಆ ಒಂದು ಸೀಸನ್ ಸ್ಟಾರ್ಟ್ ಆಗುವ 15 ದಿನದ ಮುಂಚೆ ಅಲ್ಲಿನ ಕ್ರೂ ಮೆಂಬರ್ಗಳು ಬಿಗ್ ಬಾಸ್ ಮನೆನ ಎಲ್ಲ ರೀತಿಯಲ್ಲಿ ರೆಡಿ ಮಾಡ್ತಿದ್ರು ಅಂದರೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸೊ ಇವಾಗ ಬಾಕಿ ಇರೋದು ಬಿಗ್ ಬಾಸ್ ಮನೆಯೊಳಗೆ ಕ್ಯಾಮರಾಗಳನ್ನ ಫಿಕ್ಸ್ ಮಾಡೋದು ಸೊ ಆ ಒಂದು ಜವಾಬ್ದಾರಿನ ಸುರೇಶ್ ಹೆಸರಿನ ವ್ಯಕ್ತಿ ಮೇಲೆ ಬಿದ್ದಿರುತ್ತೆ ಪ್ರತಿ ವರ್ಷ ಅಲ್ಲಿನ ಕ್ಯಾಮರಾಗಳನ್ನ ಸೆಟ್ ಮಾಡೋದು ಆ ವ್ಯಕ್ತಿ ಹಾಗೆ ಅವನ ಟೀಮ್ ಮೆಂಬರ್ಗಳು ಆ ರಾತ್ರಿ ಅವನು ಕ್ಯಾಮರಾಗಳನ್ನ ಫಿಕ್ಸ್ ಮಾಡ್ತಿರ್ತಾನೆ ಅಂದರೆ ಅವನಿಬ್ಬರು ಸಹಚರರಾದ ವಿಜಯಗೆ ಗಣೇಶ್ ಎಂಬವರು ಒಳಗಡೆ ಕ್ಯಾಮರಾಗಳನ್ನ ಫಿಕ್ಸ್ ಮಾಡ್ತಿದ್ರೆ ಈ ಕಡೆ ಸುರೇಶ್ ಒಬ್ಬನೇ ಮಾನಿಟರ್ ಬಳಿ ಕೂತ್ಕೊಂಡು ಆ ಎಲ್ಲ ಕ್ಯಾಮರಾಗಳನ್ನ ಅಬ್ಸರ್ವ್ ಮಾಡ್ತಿದ್ದ ಅಂದರೆ ಕ್ಯಾಮರಾಗಳು ಕರೆಕ್ಟಾಗಿ ಸೆಟ್ ಆಗಿದೆಯಾ ಇಲ್ವಾ ಅಂತ ಆವಾಗ ಅಲ್ಲಿನ ಮಾನಿಟರ್ ಮೂಲಕ ಅವನಿಗೆ ಒಂದು ಅದೃಶ್ಯವಾದ ಸಂಗತಿ ತೋರಿಬರುತ್ತೆ ಅದೇನಪ್ಪ ಅಂದರೆ ಕ್ರೂ ಮೆಂಬರ್ ಒಬ್ಬಾದ ವಿಜಯ್ ಹಿಂದೆ ಇರುವ ಒಂದು ದೊಡ್ಡ ಗೋಡೆ ಹಿಂದೆ ಯಾವುದೋ ಒಂದು ಆಕೃತಿ ನಿಂತು ಅವನೇ ಅಬ್ಸರ್ವ್ ಮಾಡ್ತಿರೋ ಹಾಗೆ ಇವನಿಗೆ ತೋರಿಬರುತ್ತೆ ಮೊದಲಿಗೆ ಇವನು ಯಾವುದೋ ಶ್ಯಾಡೋ ಅಂತ ಸುಮ್ಮನಾಗ್ತಾನೆ ಆದರೆ ಹೋಗ್ತಾ ಗೊತ್ತಾಗುತ್ತೆ ಅದೊಂದು ಯಾವುದೋ ಆಕೃತಿ ಅಂತ ಇವನು ಅದೇ ಕೂಡಲೇ ವಿಜಯ್ಗೆ ಕಾಲ್ ಮಾಡ್ತಾನೆ ಆದರೆ ವಿಜಯ್ನ ಫೋನ್ ಮಾತ್ರ ಅಲ್ಲೇ ಮಾನಿಟರ್ ಪಕ್ಕ ಇದ್ದಿರುತ್ತೆ ಆವಾಗ ಏನಾಗುತ್ತೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯೊಳಗಿದ್ದ ವಿಜಯ್ ಒಮ್ಮೆಲೆ ಕೂಗ್ಲಿಕ್ಕೆ ಶುರು ಮಾಡ್ತಾನೆ ಸುರೇಶ್ ಗಾಬರಿಲಿ ಅದೇ ಕೂಡಲೇ ಒಳಗೋಗಿ ವಿಚಾರಿಸ್ತಾನೆ ಏನಾಯ್ತು ಅಂತ ಆವಾಗ ವಿಜಯ್ ಹೇಳ್ತಾನೆ ಈ ಮನೆಯಲ್ಲಿ ನಂಗನಿಸ್ದಾಗೆ ಯಾವುದೋ ಶಕ್ತಿ ಇದೆ ಇವಾಗಷ್ಟೇ ನನ್ನ ಬ್ಯಾಕಿಂದ ಅಂದರೆ ನನ್ನ ಹಿಂದುಗಡೆಯಿಂದ ಯಾವುದೋ ಆಕೃತಿ ಹೋಗಿದ್ದಾಗೆ ನನಗೆ ಭಾಸವಾಯ್ತಂತ ಇವನು ವಿಜಯ್ ಕೂಡ ಹಾಗೆ ಫೀಲ್ ಆಗಿತ್ತು ಆದರೆ ಅವರು ಯಾರು ಕೂಡ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಅಲ್ಲಿಂದ ಹೊರಬರ್ತಾರೆ ವಿಜಯ್ ಹಾಗೆ ಗಣೇಶ್ ಅಲ್ಲಿಂದ ಹೊರಟು ತಮ್ಮ ಬೇರೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರೆ ಸುರೇಶ್ ಒಬ್ಬನೇ ಮಾತ್ರ ಮಾನಿಟರ್ ಪಕ್ಕದಲ್ಲಿ ಕೂತು ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾನೆ ಆವಾಗ ಏನಾಗುತ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಅಲ್ಲಿನ ಎಲ್ಲ ಲೈಟ್ಗಳು ಕೂಡ ಆಫ್ ಆಗಿಬಿಡುತ್ತೆ ಅಲ್ಲಿನ ಲೈಟ್ಗಳನ್ನ ಹಿಂದಿನ ದಿನದಷ್ಟೇ ಎಲ್ಲ ಅರೇಂಜ್ಮೆಂಟ್ ಮಾಡಲಾಗಿತ್ತು ಸೊ ಅಷ್ಟು ಬೇಗ ಹೀಗಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಇವನಿಗೆ ಅರ್ಥನೇ ಆಗೋದಿಲ್ಲ ಇವನ್ ಅವಾಗ ಕೂಡ ಅವನು ಅದರ ಬಗ್ಗೆ ಜಾಸ್ತಿ ಥಿಂಕ್ ಮಾಡದೆ ಸುಮ್ಮನಾಗ್ತಾನೆ ಇದು ಮೊದಲ ದಿನದ ಕತೆ ಆದರೆ ಇವನ್ ಅದರ ನೆಕ್ಸ್ಟ್ ಡೇ ಕೂಡ ಅವನಿಗೆ ಅದೇ ರೀತಿಯ ಫೀಲ್ ಆಗುತ್ತೆ ಸುರೇಶ್ ಮಾನಿಟರ್ ಬಳಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ರೆ ವಿಜಯ್ ಹಾಗೆ ಗಣೇಶ್ ಇಬ್ಬರು ಮನೆಯೊಳಗೆ ಕ್ಯಾಮ್ರಾಗಳನ್ನ ಸೆಟ್ ಮಾಡ್ತಿರ್ತಾರೆ ಆವಾಗ ಮತ್ತೆ ಪುನಃ ಸುರೇಶ್ಗೆ ವಿಜಯ್ ಹಿಂದೆ ಯಾವುದೋ ಆಕೃತಿ ತೋರಿಬರುತ್ತೆ ಆದರೆ ಈ ಸಲ ಆಕೃತಿ ಗೋಡೆ ಹಿಂದಲ್ಲ ಎಕ್ಸಾಕ್ಟ್ ಆಗಿ ವಿಜಯ್ನ ಹಿಂದುಗಡೆ ನಿಂತಿತ್ತು
ಇವನು ಅದೇ ಕೂಡಲೇ ಗಾಬರಿಗೊಂಡು ಕಾಲ್ ಮಾಡ್ತಾನೆ. ಆದರೆ ಎಷ್ಟೇ ಕಾಲ್ ಮಾಡಿದ್ರು ಕೂಡ ವಿಜಯ್ಗೆ ಕಾಲ್ ಕನೆಕ್ಟ್ ಆಗುವುದಿಲ್ಲ. ಇವನು ಗಾಬರಿಯಲ್ಲಿ ಅದೇ ಕೂಡಲೇ ಮನೆ ಒಳಗೆ ಹೋಗ್ತಾನೆ. ಈ ಕಡೆ ಮನೆ ಒಳಗೆ ಕ್ಯಾಮೆರಾಗಳನ್ನ ಸೆಟ್ ಮಾಡ್ತಿದ್ದ ವಿಜಯ್ಗೆ ಅಲ್ಲಿರೋ ಗ್ಲಾಸ್ನ ಪಕ್ಕದಲ್ಲಿ ಯಾರೋ ನಿಂತಿರುವ ಹಾಗೆ ಭಾಸವಾಗ್ತಿತ್ತು. ಇವನು ಮೊದಲಿಗೆ ಇಗ್ನೋರ್ ಮಾಡ್ತಾನೆ, ಆಮೇಲೆ ಕರೆಕ್ಟಾಗಿ ನೋಡಿದಾಗ ಅಲ್ಲೊಂದು ಆಕೃತಿ ನಿಂತಿತ್ತು. ವಿಜಯ್ ಆಕೃತಿನ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿದ್ದ. ಲೈಕ್ ಆಕೃತಿ ಕಪ್ಪು ಬಣ್ಣದಾಗಿತ್ತು, ಅದರ ಹೇರೆಲ್ಲ ಬಿಳಿಯಾಗಿದ್ರೆ ಕಣ್ಣು ಮಾತ್ರ ಕೆಂಪಾಗಿ ಹೊಳೆತಿತ್ತು, ಹಾಗೆ ಅದರ ನಗು ಕೂಡ ವಿಚಿತ್ರವಾಗಿತ್ತು ಅಂತ. ಆ್ಯಂಡ್ ನೋಡ್ತಾ ನೋಡ್ತಿದ್ದಾಗೆ ಆಕೃತಿ ಇವನ ಕುತ್ತಿಗೆ ಸಿಗಿ ಅವನ್ನ ಕೊಲ್ಲೋಕೆ ಟ್ರೈ ಮಾಡುತ್ತೆ. ಈ ಕಡೆ ಗಾಬರಿಯಲ್ಲಿ ಓಡಿ ಬಂದ ಸೂರಜ್ಗೆ ಆ ಒಂದು ದೃಶ್ಯ ನೋಡಿ ಹೆದರಿ ದಿಗಿಲಾಗೋಗ್ತಾನೆ. ಈ ಯಾಕಂದ್ರೆ ಅಲ್ಲಿ ವಿಜಯ್ ತನ್ನ ಕುತ್ತಿಗೆನೆ ತಾನೇ ಇಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾನೆ. ಹಾಗೆ ನೋಡ್ತಾ ನೋಡ್ತಿದ್ದಾಗೆ ವಿಜಯ್ ಒಂದೇ ಸಮನೆ ಅಲ್ಲೇ ತಲೆ ತಿರುಗಿ ಬಿದ್ದ್ಬಿಡ್ತಾನೆ. ಸುರೇಶ್ ಅದೇ ಕೂಡಲೇ ಹೋಗಿ ಅವನ್ನ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ಏನೇ ಮಾಡಿದ್ರೂ ಕೂಡ ವಿಜಯ್ಗೆ ಮಾತ್ರ ಎಚ್ಚರ ಆಗುವುದಿಲ್ಲ. ಇವನು ಜೀವದ್ದಾನ ಇಲ್ವ ಅಂತ ಅವನ ಮೂಗತ್ತಿರ ಹೋಗಿ ಉಸಿರು ಚೆಕ್ ಮಾಡ್ತಾನೆ. ಅದೃಷ್ಟವಶಾತ್ ವಿಜಯ್ ಖಾಲಿ ಪ್ರಜಾತಪಿ ಬಿದ್ದಿದ್ದೆ ಹೊರತು ಅವನ ಉಸಿರು ಇನ್ನೂ ಕೂಡ ಆಗ್ತಿತ್ತು. ಆವಾಗ ಏನಾಗುತ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ನಿನ್ನೆ ರಾತ್ರಿ ಆಗಿದ್ದಾಗೆ ಬಿಗ್ ಬಾಸ್ ಮನೆಯ ಎಲ್ಲ ಲೈಟ್ಗಳು ಕೂಡ ಆಫ್ ಆಗ್ಬಿಡುತ್ತೆ. ವಿಜಯ್ಗೆ ಹೊರಗೆ ಹೋಗಲಿಕ್ಕೆ ದಾರಿನೇ ತೋರೋದಿಲ್ಲ, ಯಾಕಂದರೆ ಇವನದು ರಾತ್ರಿ ಟೈಮ್ ಕೂಡ. ಇವನು ತನ್ನ ಕೈಲಿದ್ದ ಮೊಬೈಲ್ ಟಾರ್ಚ್ ಮೂಲಕ ಹೇಗೋ ಲೈಟನ್ನು ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಮೇನ್ ಸ್ವಿಚ್ ಆನ್ ಮಾಡಲಿಕ್ಕೆ ಹೋಗ್ತಿರ್ತಾನೆ. ಆವಾಗ ಅವನ ಕ್ಯಾಮರಾದ ಲೈಟ್ ಏಕೋ ಅಲ್ಲಿರುವ ಬೆಡ್ರೂಮ್ ಕಡೆ ಹೋಗುತ್ತೆ. ನೋಡಿದರೆ ಅಲ್ಲೊಂದು ದೆವ್ವ ಕೂತಿತ್ತು. ಆ ದೆವ್ವ ಒಂದು ಬೆಡ್ ಮೇಲೆ ಕೂತು ಏನೋ ಮಾಡ್ತಿತ್ತು. ಇವನು ಇನ್ನೂ ಕರೆಕ್ಟಾಗಿ ಬೆಳಕನ್ನು ಅದರ ಕಡೆ ಹಾಕಿದಾಗ ಅದು ತನ್ನ ಕೈಯಲ್ಲಿ ಯಾವುದೋ ಮಾಂಸ ಇಟ್ಕೊಂಡು ವಿಚಿತ್ರವಾಗಿ ತಿಂತಿತ್ತು. ಗಾಬರಿಗೊಂಡ ಸುರೇಶ್ ಅದೇ ಕೂಡಲೇ ಅಲ್ಲಿಂದ ವಾಪಸ್ ಬರ್ತಾನೆ. ಹಾಗೆ ಅದರ ನೆಕ್ಸ್ಟ್ ಡೇನೆ ಆ ವಿಷಯನ ಎಲ್ಲರಿಗೂ ಕೂಡ ತಿಳಿಸಿ, ಅಂದರೆ ಆ ಶೋನ ಹೆಡ್ಗಳಿಗೆ ತಿಳಿಸಿ ತಾನು ಆ ವರ್ಕಿಂದ ರಿಸೈನ್ ಆಗ್ತಾನೆ. ಆದರೆ ಆ ಹೆಡ್ಗಳು ಮಾತ್ರ ಆ ವಿಷಯದ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳದೆ ಆ ಸೀಸನ್ನ ಬಹಳ ಗ್ರ್ಯಾಂಡಾಗಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಆ ಸೀಸನಲ್ಲಿ ಪಾಲ್ಗೊಂಡಂಥ ಕಂಟೆಸ್ಟ್ಗಳಿಗೆ ಕೂಡ ಆ ಬಿಗ್ ಬಾಸ್ ಮನೆಯಲ್ಲಿ ದೆವ್ವದ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ. ಕೆಲವರಿಗೆ ಮಗುವಿನ ಆತ್ಮ ತೋರಿ ಬಂದರೆ, ಇನ್ನು ಕೆಲವರಿಗೆ ತಾವು ಮಲಗಿದ್ದಾಗ ಯಾವುದೋ ಶಕ್ತಿ ತಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾಗೆಲ್ಲ ಭಾಸವಾಗಿತ್ತಂತೆ. ಸೊ ಇದು ಆ್ಯಕ್ಚುಲಿ ಆ ಬಿಗ್ ಬಾಸ್ ಮನೆಯಲ್ಲಿ ಆದ ಒಂದು ನೈಜ ಘಟನೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ಕತೆನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆಯೊಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.